ಈಗ ಕುಮಾರ್ ಸುಮೀರ್ ಮಂಡ್ಯದ ಅಭ್ಯರ್ಥಿ, ಕಳೆದ ಬಾರಿ ಮಗ ಸೋತಿದ್ರು, ಈ ಬಾರಿ ಅಪ್ಪ, ಕುಮಾರ್ ಸುಮೀರ್ ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿ, ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು ಅಧಿಕೃತ ಅಭ್ಯರ್ಥಿ. ಆದ್ರೆ ಈ ಚುನಾವಣೆ ಚೆಲುವರಾಯಸ್ವಾಮಿ ವರ್ಸಸ್ ಕುಮಾರಸ್ವಾಮಿ ಅನ್ನೋ ರೀತಿ. ಈಗ ನಮ್ ಜೊತೆ ಇದ್ದಾರೆ ಚೆಲುವರಾಯಸ್ವಾಮಿ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೆಂಗ್ ಕನ್ಫ್ಯೂಸ್ ಆಗ್ತಿದ್ವಿ, ಏನ್ ಸಮಾಚಾರ? ಚುನಾವಣೆ ಕುಮಾರಸ್ವಾಮಿ ಅವರು ಮಂಡ್ಯ ಅಖಾಡದ ಸ್ಪರ್ಧೆ ಮಾಡ್ತಾ ಇದಾರೆ, ಕಳೆದ ಬಾರಿ ಮಗನನ್ನ ಸೋಲ್ಸಿದ್ವಿ, ಒಂದ್ ತಾಗ್ಲಿ ಕಳೆದ ಬಾರಿ ಅಭಿಮಾನಿ, ಈ ಬಾರಿ ಅರ್ಜುನ ಇದ್ದಾರೆ ಅಂತ ಜೆಡಿಎಸ್ ನವರು ಹೇಳ್ತಿದ್ದಾರೆ. ನೀವು ಮುಂದೆ ಕೂತಿದ್ದೀರಿ, ಏನಾಗುತ್ತೆ ಫಲಿತಾಂಶ? ನಾವು ಸೋಲಿಸ್ಲಿಲ್ಲ ಸರ್, ಜನ ಸೋಲ್ಸಿದ್ರು. ಆಮೇಲೆ ಇಲ್ಲಿ ಏನಾಗುತ್ತೆ, ಡೆಮಾಕ್ರಸಿನಲ್ಲಿ ಅಂತಿಮವಾಗಿ ಮತದಾರರದೇ ತೀರ್ಪು. ನಮ್ಮ ಪ್ಲ್ಯಾನು ಸೆಕ್ಷನ್ನು ನಾವು ಮಾಡೋ ಸ್ಟ್ರ್ಯಾಟಜಿ ಒಂದು ಕಡೆ ಆದರೆ, ಒಂದೊಂದು ಸಾರಿ ನಮ್ಮ ನಾಯಕರುಗಳು, ರಾಜಕೀಯದ ನಾಯಕರುಗಳು, ಎಲ್ಲ ಪಕ್ಷದವರೇ ಆಗಲಿ, ನಾವೇ ಮಾಡಿಬಿಟ್ಟೋ, ನಾವು ಹೇಳಿದ್ದೇ ಸರಿ, ನಾವು ಹೇಳೋದು ಜನ ಲೆಕ್ಕಾಚಾರ ಆಗ್ತಾ ಇರ್ತಾರೆ ಹಿಂದ್ಗಡೆ, ನಾವು ಹೇಳಿದ್ದೆಲ್ಲ ಒಂದು ಕಡೆ ಸ್ಕ್ರೀನಲ್ಲಿ ಹೋಗ್ತಾ ಇರ್ತದೆ, ಬಟ್ ಆದರೆ ಅವ್ರ ಲೆಕ್ಕಾಚಾರ ಹಾಕತ್ತಿರ್ತಾರೆ. ಅದರಲ್ಲಿ ಅವ್ರು ತೀರ್ಮಾನ ತಗೊಂಡಾಗ ಈ ಎಲ್ಲ ಲೆಕ್ಕಾಚಾರದಲ್ಲಿ ಯಾರು ಮಾರ್ಕ್ಸ್ ಜಾಸ್ತಿ ಬರುತ್ತೆ ನೋಡ್ತಾರೆ. ಯಾವಾಗಲೂ ಒಂದ್ಸಲ ಅಯ್ಯೋ ಪಾಪ ಅಂತ ಆಗ್ತಾರೆ, ಯಾವಾಗಲೂ ಒಂದ್ಸಲ ಸಾಕು ಎಷ್ಟು ಸಲ ಬಿಡಯ ಅಂತೂ ಆಗ್ತಾರೆ. ಈಗ KCR ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ರು, ಸಾಕು ಬಿಡಯ ಅಂತ ಹಾಕಿದ್ರು. ನಮ್ಮ ಚಂದ್ರಬಾಬು ನಾಯ್ಡು 10 ವರ್ಷ ತುಂಬ ಸೂಪರಾಗಿ ಹೈದರಾಬಾದನ್ನ ಆಂಧ್ರನ ಅಭಿವೃದ್ಧಿ ಮಾಡಿದ್ರು, ಇದ್ದಕ್ಕಿದ್ದಂಗೆ ಸೋಲ್ಸಿದ್ರು. ಅವ್ರದ್ದೇನು ಅಪರಾಧ ಇಲ್ಲ, ಬಟ್ ಆದರೆ 10 ವರ್ಷ ಆಗಿತ್ತು, ಒಬ್ಬರು ಹೊಸಬ್ರು ಬರಲಿ ಏನು, ಈ ಥರದ್ದೆಲ್ಲ ಈ ದೇಶದಲ್ಲಿ ಚುನಾವಣೆ ನಡೆದಿದೆ. ಆಮೇಲೆ ಇಂದಿರಾ ಗಾಂಧಿ ಮುಖ್ಯನ, ಸೊ ನಮ್ಮ ಪಟೇಲರು ಇವರೆಲ್ಲ ಅತ್ಯಂತ ಸ್ವತಂತ್ರದ ಒಂದು 20 ವರ್ಷದ ನಂತರ ಈ ದೇಶಕ್ಕೆ ಏನಾದ್ರೂ ಸ್ಟ್ರಾಂಗ್ ವುಮನ್ ಅಂತ ಏನಾದ್ರೂ ನಿಂತಿದ್ರೆ ಅದು ಇಂದಿರಾ ಗಾಂಧಿ, ಅವರನ್ನೇ ಸೋಲ್ಸ್ಬಿಟ್ರಪ್ಪ.